ಮುಕುಂದಣ್ಣ ನಮಸ್ಕಾರ. ಓ ರಾಜುವ ನಂಜುಂಡ ಬನ್ನಿ, ಸ್ವಲ್ಪ ಇಲ್ಲಿ ನೋಡ್ಬಿಡಿ. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಥ್ಯಾಂಕ್ಸ್. ನೀವು ಮೊನ್ನೆ ಮಾತಾಡ್ಬಿಟ್ಟು ಹೋಗಿದ್ ನೋಡಿ, ಎಲ್ಲಿ ಇವತ್ತು ಸಾಮಾನುಗಳ ಕಳಿಸ್ತಿರೋ ಇಲ್ವೋ ಅಂತ ದಿಗ್ಲು ಬಿದ್ದೋಗಿದ್ದೆ. ನಮ್ಮ ಅಣ್ಣನ ಬ್ಯಾಗ್ ನಂಬಿಕೆ ಇಟ್ಟು ತಗೊಂಬಂದ್ರಲ್ಲ, ನಿಮ್ ಜೊತೆ ವ್ಯವಹಾರ ಮಾಡಿದ್ಕೋ ಸಾರ್ಥಕ ಆಯ್ತು ಮುಕುಂದಣ್ಣ. ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನನ್ಗ್ಯಾಕಪ್ಪ ಟ್ಯಾನ್ಸ್ ಹೇಳ್ತಾ ಇದ್ದೀರಾ? ಅದೇನ್ ಮುಕುಂದಣ, ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಐಟಮ್ ತಗೊಂಬಂದು ಕೊಡಲ್ಲ ಅಂತ ನೀವೇ ಹೇಳಿದ್ರಿ. ಆದ್ರೆ ಇವಾಗ ನೋಡಿದ್ರೆ ನೀವೇ ಐಟಮ್ ತಗೊಂಬಂದು ಕೊಟ್ಟಿದ್ದೀರಾ, ಜೊತೆಗೆ ದುಡ್ಡು ಕೊಡಕ್ಕೆ ಒಂದ್ ವಾರ ಟೈಮ್ ಕೂಡ ಕೊಟ್ಟಿದ್ದೀರಾ. ನಾನ್ ಎಷ್ಟು ದೊಡ್ಡ ಮನ್ಸ್ ಮಾಡಿದ್ರು ಐಟಮ್ ಬರಲ್ಲ ರಾಜುವ. ಈ ವ್ಯವಹಾರ ಎಲ್ಲ ದುಡ್ಡಿದ್ರೆ ಮಾತ್ರ ನಡೆಯೋದು. ದುಡ್ಡು ಕೊಡದೆ ನನ್ಗೂ ಐಟಮ್ ಬರಲ್ಲ, ಹಾಗೆ ನಿಮ್ಗೂ ಕೊಡಕ್ ಆಗಲ್ಲ. ಮತ್ ಇವಾಗ ತಗೊಂಬಂದಿರೋದು ಹಾಗೆ ತಂದು ಕೊಡ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿಮ್ ಅಣ್ಣ ಬಂದು ಹಳೆ ಬಾಕಿ ಕ್ಲಿಯರ್ ಮಾಡಿ ಹೋದ್ಮೇಲೆ ನಾನು ಬಂದಿರೋದು. ಮುಕುಂದಣ್ಣ ಶಾನೆ ಒಳ್ಳೆ ಮನುಷ್ಯ, ಇನ್ನು ಒಂದ್ ವಾರ ಟೈಮ್ ಕೊಟ್ಟವ್ರೆ ಅಷ್ಟ್ರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಟ್ಬಿಡ್ತೀನಿ. ಮುಕುಂದಣ್ಣ ನೀವ್ ನಿಜ ಹೇಳ್ತಿದ್ದೀರಾ? ನಮ್ಮ ಅಣ್ಣ ಬಂದು ನಿಮ್ಗೆ ಅಮೌಂಟ್ ಕೊಟ್ರ? ದುಡ್ಡಿನ ವಿಷಯದಲ್ಲಿ ನಾನು ಯಾಕಪ್ಪ ಸುಳ್ಳು ಹೇಳಿ? ನಿಮ್ಮ ಅಣ್ಣನೇ ಗೋಡನ್ ಹತ್ರ ಬಂದು ಅಮೌಂಟ್ ಕೊಟ್ರು. ಮತ್ತೆ ನಮ್ಮ ಅದಕ್ಕೆಮ್ಮ ಮುಕುಂದಣ್ಣ ಒಂದ್ ವಾರ ಟೈಮ್ ಕೊಟ್ಟೈತೆ, ಆಮ್ಯಾಕೆ ದುಡ್ಡ ಕೊಡ್ಬೋದಂತ ಹೇಳ್ತಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಎಲ್ಲ ಕರೆಕ್ಟ್ ಆಗಿದೆಯಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಏನಾದ್ರು ಹೆಚ್ಚು ಕಮ್ಮಿ ಬಂದ್ರೆ ಒಂದು ಫೋನ್ ಮಾಡಿ. ಏ ಬೇಗ ಬೇಗ ಐಟಮ್ ಇಳ್ಸೋ. ಲೇ ನಂಜುಂಡ, ಏನೋ ಒಂದು ಅರ್ಥ ಆಗ್ತಿಲ್ಲ ಕಲ. ಅತ್ಗೆ ನೋಡಿದ್ರೆ ಹಾಗೆ ಹೇಳಿದ್ರು, ಮುಕುಂದಣ್ಣ ನೋಡಿದ್ರೆ ಹೀಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ದುಡ್ಡು ಕೊಡದೆ ಮುಕುಂದಣ್ಣ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಅಂದ್ರೆ ಅಣ್ಣನೂವೆ ಅತ್ಕೆಮ್ಮನೂವೆ ನಮ್ ತವ ಏನೋ ಮುಚ್ಚಿಡ್ತಾವ್ರೆ ಅಂತ ಆಯ್ತು. ಅದೇನು ಅಂತ ತಿಳ್ಕೊಳ್ಳಬೇಕು ಕಲ. ಅತ್ಕೆಮ್ಮ ಅಣ್ಣ ಅತ್ಕೆಮ್ ಇದ್ಯಾಕಲ್ಲ ಹಿಂಗ್ ಕೂಕ ಬರ್ತಾ ಇದ್ರಿ ಅಣ್ಣ? ಮುಕುಂದ ನನಗೆ ದುಡ್ಡು ಕೊಡ್ಬೇಕಾಗಿತ್ತಲ್ಲ, ಕೊಟ್ಟು ಬಂದ್ರ? ಈ ವಿಷಯಕ್ಕೆ ಹಿಂಗ್ ಕೂಗ್ತಾ ಇದ್ದೀರಾ? ಕೊಡ್ತಾ ಇಲ್ವಾ ಅಷ್ಟು ಹೇಳಣ. ಹೂ ಕಂಡ್ರಲ್ಲ, ಕೊಟ್ಟು ಬಂದೆ. ಸಡನ್ ಆಗಿ ಅಷ್ಟು ದುಡ್ಡು ಏನ್ ಮಾಡಿದ್ರಿ ಅಣ್ಣ? ಅದು ಯಾಕ್ರಪ್ಪ ಮೂರ್ಚನೂ ನಿಂತ್ಕೊಂಡೆ ಮಾತಾಡ್ತಿದ್ದೀರಾ, ಏನಾಯ್ತು? ಬನ್ನಿ ಅದಕ್ಕೆಮ್ಮ, ನೀವು ನೋಡಿದ್ರೆ ಮುಕುಂದಣ್ಣ ಟೈಮ್ ಕೊಟ್ಟೈತೆ ಅಂದ್ರೆ, ಅಣ್ಣ ನೋಡಿದ್ರೆ ದುಃಖ ಕೊಟ್ಬಿಟ್ಟು ಬಂದೈತೆ. ಯಾಕೆ ನನ್ ತಾವು ಸುಳ್ಳು ಹೇಳಿದ್ರೆ? ನಾನೇಲ್ಲಪ್ಪ ಸುಳ್ಳು ಹೇಳ್ದೆ, ಇವ್ರು ದುಡ್ಡು ಕೊಟ್ಟಿರೋ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ಇವ್ರು ಹೇಳಿದ ಮಾತನ್ನೇ ನಾನು ನಿಮ್ಮ ತಾವ ಹೇಳ್ದೆ ಅಲ್ವಾ ಸಾಹೇಬ್ರೆ? ಹೌದೌದು, ಮತ್ತೆ ಹೇಳ್ತಿಲ್ವೇ ಹಂಗೆ. ಓ, ಇವ್ರು ಬಂದು ನನ್ಗೆ ಹೇಳಿದ ಮೇಲೆ ನನಗೆ ಗೊತ್ತಾಯ್ತಿರೋದು. ಹ್ಞೂ, ಅದು ಹೋಗ್ಲಿ ಬಿಡಿಯೋಣ. ಆದ್ರೆ ಅಷ್ಟೊಂದು ದುಡ್ಡು ಸಡನ್ ಆಗಿ ಎಲ್ಲಿಂದ ಬಂತು? ಮನೆಯಿಂದ ಹೋಗ್ಬೇಕಾದ್ರೆ ಯಾವ್ದು ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದ್ರಿ, ಆಮೇಲೆ ಏನ್ ಮಾಡಿದ್ರಿ ದುಡ್ಡಿಗೆ? ಅದು ಅದು ನಿಮ್ಮ ಅತ್ತೆ ನಮ್ಮ ಅಣ್ಣನ ತವ ಇಸ್ಕೊಂಬಂದ್ ಕೊಟ್ರಂತೆ. ಯಾರ್ ಜಗನ್ನಾಥ್ ಮಾವನೇ? ಅವ್ರ ತವ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಮ್ಮ ಅಣ್ಣ ಯಾವ್ದೋ ಸೈಟ್ ಗೆ ಅಂತ ದುಡ್ಡು ಮಾಡಿಕೊಂಡಿದ್ದಂತೆ. ಇವ್ರು ಸಿಕ್ಕಾಗ ಹಿಂಗೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಮೊದಲು ಆ ದುಡ್ಡನ್ನ ಕೊಟ್ಬಿಡು, ಆಮೇಲೆ ಬೇರೆದನ್ನ ನೋಡ್ಕೊಂಡ್ರಾಯ್ತು ಅಂತ ಇವ್ರಿಗೆ ಕೊಟ್ಬಿಟ್ರು. ಹೂಕನ್ರಲ್ಲ, ನಿಮ್ಮ ಮತ್ತೆ ಹೇಳ್ದಂಗೆ ದ್ಯಾವ್ರು ದಾರಿ ತೋರಿಸ್ತಾಳೆ ಅಂದ್ರಲ್ಲ, ಹಂಗೆ ಈ ಅಟ್ಟಿ ಕಾಯ್ತಿರೋ ದ್ಯಾವ್ರು ದಾರಿ ತೋರಿಸಿದ್ಲು. ನೀವು ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ, ನೀವು ಒಂಡಿ. ನೀವು ಏನಾಗುತ್ತೋ ಅನ್ನೋ ಭಯ ಆಗಿತ್ತು, ಸದ್ಯ ಇದೊಂದು ಟೆನ್ಷನ್ ಕಡಿಮೆ ಆಯ್ತಲ್ಲ. ಮನುಷ್ಯನ ಹುಟ್ಟಿದ್ಮೇಲೆ ಕಷ್ಟಗಳು ಬರದೇ ಇರ್ತದ ಹೇಳಪ್ಪ? ಕಷ್ಟ ಬಂದ್ರು ಅದೇನ್ ಶಾಶ್ವತವಾಗಿ ನಮ್ ಜೊತೆಗೆ ಇರ್ತದ? ಹಿಂಗ್ ಬಂದಂಗ್ ಹೊಂಟೋಯ್ತದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ್ರಿ, ನೀವು ಹೊರಡ್ರಿ. ಸರಿ ಅದಕ್ಕೆ ಬರ್ಲಾ. ಯಾಕೆ ಸುಳ್ಳಿದ ಸಸು? ಅವ್ರಗಳಿಗೆ ಏನಾರ ಈ ವಿಚಾರ ಗೊತ್ತಾಗಿದ್ರೆ
ಪಾಪ ತುಂಬಾ ನೊಂದ್ಕೊಂಡಿರೋರು. ನಾವು ದುಡ್ಡುಗೋಸ್ಕರ ಇಷ್ಟೆಲ್ಲ ಮಾಡಿದ್ವಿ ಅಂತ ಗೊತ್ತಾಗಿದ್ರಂತೂ ಹನಿಮೂನ್ಗೆ ಹೋಗ್ತಿರ್ಲಿಲ್ಲ ಅಷ್ಟೇ. ಅವ್ರು ಒಬ್ಬರವರೆಗೂ ಅವ್ರಿಗೆ ವಿಷಯ ಗೊತ್ತಾಗದೆ ಬೇಡ ಬಿಡಿ. ಶ್ರೀಗಂಧ ಬೇರಿಂದು ತುದಿಗಂಟ ತಂತನ ಬಿಟ್ಟು ಹೊಡೆದ ಒಳ್ಳೇದಕ್ಕೆ ಉಪಯೋಗ ಆಯ್ತದೆ. ಹಂಗೆ ನೀನು ನಿನ್ನ ಜೀವನದ ಪ್ರತಿ ಕ್ಷಣನೂ ಎಟ್ಟಿಯವ್ರಿಗೆ ಮುಡುಪಾಗಿಟ್ಟಿದೀಯ. ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ನಮ್ಮ ಪಾಲಂತ ಯಾವತ್ತೇ ನೀನು ಸರಸು ಸಾಹೇಬ್ರೆ. ಇಷ್ಟಕ್ಕೆಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಮಾತು ಬೇಡ ಬಿಡಿ. ಏಳು ಜನ್ಮ ಅನ್ನೋದಿದ್ರು ನೀನೇ ನನ್ನ ಅಂಟಿಯಾಗಿರ್ಬೇಕು ಅಂತ ಅದು ಯಾರು ತೋ ಬೇಡ್ಕತೀನಿ. ಸರ್ಸು ಅವಮಾನ ಮಾಡಬೇಕು ನಮ್ಮ ಅತ್ತೆ ದೃಷ್ಟಿನಲ್ಲಿ. ಅವಳನ್ನ ಕೆಟ್ಟೋಳನ್ನಾಗಿ ಮಾಡ್ಬೇಕಂತ ಇಷ್ಟೆಲ್ಲ ಮಾಡಿದೆ. ಆದ್ರೆ ನಮ್ಮ ಅತ್ತೆ ಅವಳನ್ನ ಯಾರು ಅಂತ ನೋಡ್ತಾವ್ರೆ. ಎಲ್ಲೋ ಒಂದ್ ಮೂಲೆನಲ್ಲಿ ನಮ್ಮ ಅತ್ತೆಗವಳ ಮೇಲೆ ಕೋಪ ಇತ್ತು. ಆದ್ರೆ ಈಗ ಅದು ಕಮ್ಮಿ ಆಗೋದಂಗೆ ಕಾಣಿಸ್ತಾ ಇದೆ. ನಮಗೆ ಯಾರು ಕಲ್ಲು ಹೊಡೆದ್ರೆ ಆ ಕಲ್ಲನ್ನ ನಮ್ಮನೆ ಅಡಿಪಾಯದಾಗ ಉಪಯೋಗಿಸ್ಕೋಬೇಕು. ಅವನೇ ಬುದ್ಧಿವಂತ ಅಂತ ಕೇಳ್ಪಟ್ಟಿದ್ದೆ. ಆ ಸರ್ಸು ಅದನ್ನ ದಿಟ ಮಾಡ್ತಾವಳೆ. ಹೋಗ್ತಾ ಹೋಗ್ತಾ ನಮ್ಮ ಅತ್ತೆ ಅವಳ ಕಡೆಗೆ ವಾಲ್ಕೊಂಬಿಟ್ರೆ ಏನ್ ಮಾಡೋದಪ್ಪ? ಕಾವೇರಿ, ಏನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ನೋಡು, ಮಗಿಗೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ, ಹೋಗಿ ಕೊಟ್ ಬಂದ್ಬಿಡವ. ನಡಿ ನಡಿ. ಅತ್ತೆ, ನಿಂಗೋಸ್ಕರನೇ ಕಾಯ್ತಿದ್ದೆ. ಬಾಬಾ ಬಾ, ಬೇರೆ ಬೇರೆ ಬಾಡವ. ಅಯ್ಯೋ, ನಮ್ಮ ಅತ್ತೆ ಈಗ್ಲೇ ನಿಲ್ಸಕಾಯ್ತಿಲ್ಲ, ಇನ್ನು ಅವ್ರು ಹೋಗಿದ್ ಬಂದ್ರೆ ನನ್ನ ಬಿಟ್ಬಿಟ್ಟಾರೆ. ಇವಾಗ ಏನ್ ಮಾಡ್ಲಿ? ಏನಾದ್ರೂ ಮಾಡ್ಬೇಕಲ್ಲ. ಪಾಸ್ಪೋರ್ಟ್. ಲೇ ನಂಜುಣ್ಣ, ನಿನ್ ಪಾಸ್ಪೋರ್ಟ್ ಬಂದಿದೆ, ಬಾರ್ಲಾ. ಪಾಸ್ಪೋರ್ಟ್ ಬಂತ? ಕೊಡಿ ಕೊಡಿ ಸರ್. ರಕ್ಷಿತ್ ಅಂದ್ರೆ ಯಾರು? ನಾನೇ. ಕೊಡಿ. ನನಗೆ ಸಹಿ ಗಿ ಎಲ್ಲ ಹಾಕಕ್ ಬರಕಿಲ್ಲ, ಹೆಬ್ಬೆಟ್ಟು. ಇಲ್ಲಿ ಇಲ್ಲಯ್ಯ. ತಗೊಳ್ಳಿ, ಕೊಡಿ. ಅದಕ್ಕೆ ಅಮ್ಮ ಪಾಸ್ಪೋರ್ಟ್ ಬಂತು. ನೀವು ವಿಮಾನದಾಗ ಹೋಗೋ ಟೈಮ್ ಬೇರೆ, ಹತ್ರಕ್ಕೆ ಬಂದ್ಬಿಡ್ತು. ಇನ್ನು ಪಾಸ್ಪೋರ್ಟೇ ಬಂದಿರ್ವಲ್ಲ ಅನ್ಕೊಂತಿದ್ದೆ. ಅಷ್ಟ್ರಲ್ಲಿ ಬಂತಲ್ಲ, ಒಳ್ಳೇದಾಯ್ತು ಬಿಡು. ತಡೀರಿ, ನನ್ನ ಫೋಟೋ ಹೆಂಗದೆ ಅಂತ ನೋಡ್ತೀನಿ. ಹೇ ಕನ್ವರ್, ಯಾಕಲ ಅಷ್ಟೊಂದು ಆತ್ರ? ಮೊದ್ಲದನ್ನ ತಗೊಂಡು ಹೋಗಿ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ತೆಗೆದ್ ನೋಡು. ನೀವ್ ಹೇಳೋದು ಸರಿ. ಅದಕ್ಕೆಮ್ಮ, ಅದ್ಯಾವ್ರ ದಯ ಇಲ್ಲ ಅಂದಿದ್ರೆ ನಾವ್ ಹಿಂಗೆಲ್ಲ ಹೋಗಕ್ಕಾಯ್ತಿದ್ದೆ? ಒಟ್ನಲ್ಲಿ ಅದ್ಯಾವ್ರೇ ಇದಕ್ಕೆಲ್ಲ ಕಾರಣ. ಅದಕ್ಕೆಮ್ಮ ನೀವು ಸಿ ಅಣ್ಣನ ಪಕ್ಕ ಬನ್ನಿ. ಲೇ, ಅವಳು ಹೇಳಿದ್ದು ದೇವ್ರ ಮುಂದೆ ಮಡಿಗೆ ಅಂತ, ಅದಕ್ಕೆ ನಾವ್ ಯಾಕೆ ಪಕ್ಕ ಪಕ್ಕದಲ್ಲಿ ನಿಂತ್ಕೋಬೇಕು? ಯಾಕೆ ಏನು ಅಂತ ಗೊತ್ತಾಯ್ತದೆ, ಮೊದಲು ನೀವ್ ಹೇಳಿದಷ್ಟು ಮಾಡಿ. ಅಲ್ಲಕ್ಕ ನಮ್ಮ ರಕ್ಷಿತ. ಅದಕ್ಕೆಮ್ಮ ಅಲ್ಲ, ಈಶ್ವರ ಏಸು ಇವ್ರನ್ನೆಲ್ಲ ಆಮೇಲೆ ಕರೀವ್ರಿ ಅಂತ. ಈ ಕಡೆಗೆ ಬನ್ನಿ. ಅದೇನ್ ಅವತಾರ ಮಾಡೋರು, ಬಾ ಸರಸು. ಯಾ ಬನ್ನಿ. ಇದ್ನ್ಯಾಕ ನನ್ ಕೈ ಕೊಡ್ತಿದ್ಯಾ? ದೇವ್ರ ಮುಂದೆ ಇಡು ಅಂತ ನಾನು ಹೇಳಿದ್ದು. ಅದಕ್ಕೆಮ್ಮ, ಕಣ್ಣು ಕಾಣಿಸೋ ಜೀವಂತ ದೇವ್ರುಗಳು ನೀವಿರ್ಬೇಕಾದ್ರೆ ಫೋಟೋ ಮುಂದೆ ಯಾಕೆ ಇಡ್ಬೇಕು ಹೇಳಿ? ಅಕ್ಕಲ ಹಣ ಬೇಡ್ಕೊಂಡ್ರು ವರ ಕೊಡಕ್ ಹಿಂದೆ ಮುಂದೆ ನೋಡು. ಆ ದೇವ್ರಿಗಿಂತ ಕೇಳ್ದೆಲೆ ನಮ್ಗೇನ್ ಬೇಕೋ ಎಲ್ಲ ಕೊಡೋರು ನೀವಿಬ್ರು. ನಮ್ಗೆ ನೀವು ಮುಖ್ಯ, ನಿಮ್ಮ ಆಶೀರ್ವಾದ ಮುಖ್ಯ. ರಕ್ಷಿತ ನೀನಾರು ಹೇಳಮ್ಮ. ಓ, ದೇವ್ರ ಮುಂದೆ ಒಟ್ಟು ಫಸ್ಟ್. ಅಕ್ಕ, ಅವ್ನು ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ, ನಮಗ್ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಇಬ್ರು ಏನ್ ಡೌ ಮಾಡ್ತಾರೆ, ಒಬ್ರುಗಿಂತ ಒಬ್ರು ಹೆಚ್ಚು. ಒಟ್ನಲ್ಲಿ ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ಇವ್ರುಗಳೇ ಇರ್ಬೇಕು. ಈಗ ಎಲ್ರು ಪಾಸ್ಪೋರ್ಟ್
ಟಿಕೆಟು ಕೈಲದೆ, ನೀವು ಆರಾಮಾಗಿ ಹೋಗಿ ಬರೋದು ಬಾಕಿ ಅಷ್ಟೇ. ಏಯ್ ಕುಳ್ಮುಟೆ ತಗೊಳ್ಳಿ, ಹುಷಾರಾಗಿ ಮಡಗಿರೋ, ಎಲ್ಲಾನ ಎಸ್ಕಿಸ್ಬಿಟ್ಯಾ, ಇಲ್ಲಿ ತಿನ್ಕೊಂಡ್ಬಿಡ್ತಾವ ಆಮೇಕೆ. ಹಟ್ಟಿಯೊಳಗೆ ಯಾವ ಇಲ್ಲಿನೂ ಬರಕಿಲ್ಲ, ಹೊಟ್ಟೆ ಹಸ್ದಾಗ ತಿನ್ನಕೇನೋ ಸಿಗ್ಲಿಲ್ಲ ಅಂತ ನೀನೆ ತಿನ್ಕೊಂತಿ ಅಷ್ಟೇ. ಏನೋ ನಾನು ಅಮ್ಮೆ ಹೊಟ್ಟೆ ಹಸಿದ್ರೆ ಹತ್ಕೊಂಡ್ಬಿಡ್ತಾವ, ಹೇಳಿ ಮಾಡಿಸ್ಕೊಂಡು ಇಕ್ಕೊಂಡು ಉಣ್ತೀನಿ. ನೀನೆಯ ರಾಜಕೀಯ ಪಟ್ಕೊಂಡು ಕೇಳಕ್ಕಾಗ್ತಿರೋ ಮೂಲೆಗೆ ಹೋಗ್ಬಿಟ್ಟು ಅವ್ರಿಗಿರ್ಬಿಟ್ಟಿಯಾ ಪಾಸ್ಪೋರ್ಟ್ ನೋಡು ನಂಜುಂಡ, ನನಗೆ ರೇಗಿಸ್ಬೇಡ, ಆಮೇಲೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನೇ ಮಾಡ್ತೀಯ ಅಪ್ಪ ತಂದೆ, ಕುಂಕಿದೀಯ ಇನ್ನೂ ಕುಂತಿದ್ದಾರ, ಜಗಳ ಆಡ್ಲಿಲ್ಲ ಅಂತಂದ್ರೆ ತಿಂದಿ ತರಗೋದಿಲ್ಲ ನಿಮ್ಗೆ. ಹಾ ಯಾರ ಜಗಳ ಶುರು ಮಾಡ್ತಾರೋ ಅವ್ರನ್ನ ಜಗಳ ಗಂಟರು ಅಂತೀವಿ. ಈ ಕುಳ್ಬಿಡತ್ತದೆ ಕಾಲ್ ಕೆಳಕ ಜಗಳ ಬರೋದು. ಮಾವ ಮೊದ್ಲು ಜಗಳ ಶುರು ಮಾಡಿದ್ಯಾರು ನೋಡಮ್ಮೆ, ಹಿಂಗೆ ಕೆಣಕ್ತಾ ಇದ್ರೆ ನನ್ನ ಬೇಡ ಸಂದಾಕಿರಕಿಲ್ಲ. ಹಿಂಗೆ ಎದುರಿಸೋದ್ ಗಿದ್ರಸದೆಲ್ಲ ಇಟ್ಕೋಬೇಡ ನನ್ನ ಹತ್ರ, ತೆಗೆದ್ ಬಿಟ್ಬಿಡ್ತೀನಿ ಕೊಡ್ರಲ್ಲ. ಸರ್ತು ಒಬ್ರಲ್ಲ ಇಬ್ರು ಜಗಳ ಗಂಟ್ರಿ. ನಾನಲ್ಲ ಏಳು. ಹ್ಮ್ ರಕ್ಷಿತಾ, ರಕ್ಷಿತಾ ಮಗಳೇ ಬನ್ನಿ ಚಿಕ್ಕಮ್ಮ ಬನ್ನಿ ಅದಕ್ಕೆ. ಸರ್ಸು ಏನ್ ಕೆಲಸ ಮಾಡ್ತಿದ್ದವ ಅತ್ತೆ? ಸರ್ಸುಗೆ ಮೈದಾನದನ್ನ ಫಾರಿನ್ ಕಳ್ಸೋ ಗಡ್ಬಿಡಿನಲ್ಲಿ ಕೆಲಸ ಜಾಸ್ತಿ ಆಗಿರ್ಬೇಕು ಅಲ್ವಾ ಸರ್ಸು? ಅಡ್ಗೆ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ, ಅಡ್ಗೆ ಮಾಡ್ತಿದ್ದೆ, ಬನ್ನಿ ಕುತ್ಕೊಳ್ಳಿ. ಸರ್ಸು ಆ ಮಕ್ಳಿಗೆ ತಗೊಂಡೋಗೋದಕ್ಕೆ ಅಂತ ತಿಂಡಿ ಎಲ್ಲ ಮಾಡ್ಕೊಂಡು ತಂದಿದ್ದೆ. ಹೌದು ಎಲ್ಲವ ಮನೇಲಿ ಯಾರು ಕಾಣ್ತಿಲ್ಲ? ಎಲ್ರು ಅವ್ರೆ. ರಕ್ಷಿತಾ ಕನ್ವರ್ ಅಮ್ಮ ಯಾವಾಗ ಬಂದ್ರೆ? ಮಗಳೇ ಸಂದಗಿದ್ಯೇನವ ಬಾರವ. ಏಂತಮ್ಮ ಊರ್ ಹೊರಡಕ್ಕೆಲ್ಲ ರೆಡಿನಾ? ಶಾಪಿಂಗ್ ಎಲ್ಲ ಮಾಡಿದ್ರಂತೆ. ಮತ್ತೆ ನಮ್ಮಕ್ಕ ಕಷ್ಟಪಟ್ಟು ಅಲ್ಲಿವರೆಗೂ ಕಳಿಸ್ತವ್ರೆ ಅಂದ್ರೆ ಸುಮ್ನೆ ಹೋಗಕ್ಕಾಗತ್ತಾ? ಅದಕ್ಕೆ ಮಂಡ್ಯಾಗ ಹೋಗಿ ಏನೇನ್ ಬೇಕೋ ಎಲ್ಲ ತಗೊಂಡ್ಬಂದೆ, ತಂದ್ ತೋರಿಸ್ಲಾ? ಅಯ್ಯಯ್ಯೋ ಬೇಡ ಬೇಡಮ್ಮ ರಕ್ಷಿತಾ. ಮಗಳೇ ನೀನು ವಿಮಾನದಲ್ಲಿ ಹೋಗ್ಬೇಕಾದ್ರೆ ತಿನ್ನಕ್ಕೆ ಅಂತ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡ್ಕೊಂಡು ತಂದಿದ್ದೀನಿ, ತಕೊಳವ ತಕ ತಕ. ಮಕ್ಕಕ್ಕೆ ನೀಲಿ ಬಣ್ಣದ ಚಟ್ನಿ ಹಾಕೊಂಡ್ಬಿಟ್ಟು ಕಣ್ಣುಗಿರ ಸೌತೆ ಕಡ್ಕೊಂಡು ನಗ್ತಾವಳೆ ಚಿಕ್ಕಮ್ಮ. ಅವಳು ನಮ್ ರಮ್ಯಾ, ಯಾಕೆ ಗೊತ್ತಾಗ್ಲಿಲ್ವಾ? ರಮ್ಯಾನ ಸರ್ಸು, ಅವಳ ನೀಲಿ ಚಟ್ನಿ ಮಕ್ಕಕ್ಕೆ ಮೆತ್ಕೊಂಡವಳಂಗೆ. ಹಲೋ, ಚಟ್ನಿ ಅಲ್ಲ ಫೇಶಿಯಲ್. ಏನು ವೀಸಲ್ಲ ಅದನ್ ಯಾಕಮ್ಮ ನೀನ್ ಮಕ್ಕಕ್ಕೆ ಮೆತ್ಕೊಂಡಿದ್ಯಾ? ನೀನ್ ಏನಾದ್ರೂ ಸಣ್ಣ ಮಕ್ಳು ನೋಡ್ರೆ ಇದು ಫೇಸ್ ಚೆನ್ನಾಗಿರ್ಲಿ ಅಂತ ಹಾಕೊಳ್ಳೋದು, ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನನ್ ಕರ್ಮ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಲ್ವಾ. ವಾ, ಇದನ್ನೆಲ್ಲ ಹಚ್ಕೊಂಡಿದ್ದಕ್ಕೆನ ಮಿಣಿ 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 ಅಂತ ಹೊಡಿತಾ ಇರೋದು? ಒಂದ್ ನಿಮಿಷ ಇರಿ. ಈಗ ಎಷ್ಟ್ ಚೆನ್ನಾಗ್ ಕಾಣ್ತಾ ಇದೆಯಂತ ಹಿಂಗಿರೋದ್ ಬಿಟ್ಬಿಟ್ಟು ಅದ್ಯಾಕ ಅದೆಲ್ಲ ಮೆತ್ಕಂತೀಯ ನೀನು? ಅದನ್ನ ಹಾಕೊಂಡಿರೋದಕ್ಕೆ ಈ ರೀತಿ ಶೈನಿಂಗ್ ಬಂದಿರೋದ್ ಮುಖ. ಹಂಗಂದ್ರೆ ನೀ ಇದನ್ನ ಬಳ್ಕೊಂಡಿರೋದಕ್ಕ ಇಷ್ಟು ಬೆಳ್ಳಗಿರೋದು? ದೊಡ್ಡ ಮನೆಯವರೆಲ್ಲ ಹಿಂಗೆ ಅತ್ತೆ, ಏನಾದ್ರು ಹಚ್ಕೊಂಡೇನೆ ಚೆನ್ನಾಗ್ ಕಾಣದಷ್ಟೇ. ಏ ಇದನ್ನೆಲ್ಲ ನಾವು ಕಂಡಿದ್ರೆ ತಾನೆ, ಹೋಗ್ಲಿ ಬಿಡವ. ರಮ್ಯಾ ರಕ್ಷಿತನ್ ಕೈಲಿ ತಿಂಡಿ ಅದೇ, ಹೋಗ್ತಾ ನೀನು ಹೊಸಿ ತಗೊಂಡು ಹೋಗ್ಬಿಡು. ಇದನ್ನ ಯಾರಿಗಾದ್ರೂ ಸ್ಕೂಲ್ಗೆ ಹೋಗೋ ಮಕ್ಳಿಗೋ ಟ್ರಿಪ್ಗೆ ಹೋಗೋರು ಕೊಟ್ಟು ಕಳಿಸಿ, ಪಾಪ ತಿನ್ಕೊಂಡು ಬರ್ಲಿ. ಇತ್ತೀಚೆಗೆ ಅವ್ರನ್ನೂ ಕೂಡ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕಳಿಸ್ತಾ ಇದ್ದಾರೆ. ಅಲ್ಲಮ್ಮ ರಮ್ಯಾ, ಪಾಪ ಚಿಕ್ಕಮ್ಮ ಇವ್ರು ಯಾವ್ದಾದ್ರೂ ಫಾರಿನ್ಗೆ ಹೋಗಿದ್ರೆ ಅಲ್ವಾ ಗೊತ್ತಿರೋದಕ್ಕೆ.
ನಿಮ್ಗೆ ಫಾರಿನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಮತ್ತೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಅದೆಲ್ಲ ನಾವೆಲ್ಲವ ನೋಡಕ್ಕಾಯ್ತದೆ. ಹೆಂಗೋ ನೀವೆಲ್ರು ಹೋಯ್ತಿದ್ದೀರಲ್ಲ, ನಂಗೆ ಅಷ್ಟೇ ಖುಷಿ ಕಣವ. ಅದು ಸರಿ ಬಿಡಿ, ಅವ್ರವ್ರ ಯೋಗ್ಯತೆಗೆ ಮೀರಿದ್ ಬದುಕಕ್ಕಾಗುತ್ತಾ? ರಮ್ಯಾ, ನಿನಗ್ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಹೇಳು, ಅದ್ ಬಿಟ್ಟು ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ಯಾಕೆಂದ್ರೆ ಅದನ್ ಮಾತಾಡೋ ಅರ್ಹತೆ ನಿನಗಿಲ್ಲ. ಏನೋ ಗೊತ್ತಿಲ್ಲದೆ ಇವಳೇನ್ ಚಿಕ್ಕ ಮಗು ಅಲ್ಲ ಬಿಡಿ ಅಕ್ಕ. ನಮ್ಮಮ್ಮ ಪ್ರೀತಿಯಿಂದ ಇದನ್ನಾದ್ರೂ ಮಾಡ್ಕೊಂಬಂದ್ ಕೊಟ್ಟಿದ್ದಾರೆ, ನಿಮ್ ತವ್ರ ಮನೆಯಿಂದ ಏನ್ ಕೊಟ್ಟಿದ್ದಾರೆ ಹೇಳು. ವಸ್ತುಗೆ ಬೆಲೆ ಕೊಡ್ಬೇಡ, ಆದ್ರೆ ಅದ್ರಿಂದ ಇರೋ ಪ್ರೀತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೋ. ಒಂದು ತಮ್ ತಮ್ಮ ಯೋಗ್ಯತೆ ಏನು ಅನ್ನೋದ್ ತಿಳ್ಕೊಂಡು ಇನ್ನೊಬ್ರು ಬಗ್ಗೆ ಮಾತಾಡ್ಬೇಕು. ಅಮ್ಮ ಬಾ ಕೂತ್ಕೋ. ಆದಷ್ಟು ಬೇಗ ನನ್ ಮಗಳು ಆ ಸರಸು ವಿರುದ್ಧ ತಿರುಗ್ ಮಾತಾಡಂಗ್ ಮಾಡ್ಬಿಡಪ್ಪ. ತುಳಿ ಕೀ ಆನ್ ಮಾಡಿದ್ರನಯ್ಯ ಗಾಡಿ ಸ್ಟಾರ್ಟ್ ಆಗೋದು. ಸಾರಿ ಕಲಾ, ಅದು ಏನೋ ಯೋಚನೆ ಮಾಡಿಕೊಂಡು ಆನ್ ಮಾಡೋದು ಮರ್ತೋದೆ. ಲೇ ರಾಜೀವ, ನಿನ್ನ ಮನ್ಸಿನಾಗ ಏನದೆ ಅಂತ ನಂಗೆ ಗೊತ್ತು ಕಲಾ. ಅದರಿಂದ ನಿಂಗೆ ಎಷ್ಟು ನೋವು ಆಗದೆ ಅನ್ನೋದು ನನಗೆ ಅರ್ಥ ಆಯ್ತಾ ಇದೆ. ಐ'ಮ್ ಸಾರಿ ರಮ್ಯಾ, ನನ್ನಲ್ಲಿ ತುಂಬ ನಿಷ್ಠುರವಾಗಿ ಮಾತಾಡ್ಬಿಟ್ಟೆ, ಅದರಿಂದ ನಿನ್ನ ಮನಸ್ಸಿಗೆ ನೋವಾಗದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಕ್ಷಮಿಸ್ಬಿಡು, ನನಗೆ ಮಾತಾಡ್ಬಾರ್ದಾಗಿತ್ತು ಅಂತ ನನಗೀಗ ಅನ್ನಿಸ್ತಾ ಇದೆ. ಆದರೆ ನಿಂದು ರಿಯಾಕ್ಟ್ ಮಾಡಿದ ರೀತಿ ನೋಡಿ ನನಗೆ ತುಂಬ ಹರ್ಟ್ ಆಯಿತು. ಆ ಫ್ರಸ್ಟ್ರೇಷನಲ್ಲಿ ನನಗೆ ಮಾತಾಡ್ಬಿಟ್ಟೆ ಅಷ್ಟೆ. ಅದು ಅಲ್ಲದೆ ನೀನ್ ಮಾತಾಡಿದ್ ನೋಡಿ ನಮ್ಮಮ್ಮ ಕೋಪ ಮಾಡ್ಕೊಂಡು ಅದೇ ವಿಷಯದಲ್ಲಿ ದೊಡ್ಡದ್ ಮಾಡ್ತಾರೋ ಅಂತ ಶಾನೆ ಭಯ ಆಯ್ತು. ಅದಕ್ಕೆ ಆ ಪಟ್ಟಣ ಮಾತಾಡ್ದೆ. ಅದಕ್ಕೆ ನೀನ್ಯಾಕೆ ನೋಂದ್ಕೋತೆ ಬಿಡು ನಂಜುಂಡ. ಬಹುಶಃ ರಕ್ಷಿತನ್ ಜಾಗದಲ್ಲಿ ಯಾರೇ ಇದ್ರು ಹೀಗೆ ಮಾಡ್ತಿದ್ರು ಅನ್ಸುತ್ತೆ. ರಮ್ಯನ್ಗೆ ಅವಳು ಕಣ್ಮುಂದೆ ಇರೋ ವಸ್ತುಗಳು ಮಾತ್ರ ಮುಖ್ಯ, ಅದ್ರ ಹಿಂದೆ ಇರೋ ಪ್ರೀತಿ ಅವಳಿಗೆ ಅರ್ಥ ಆಗಲ್ಲ. ಸತ್ಯ ಹೇಳಬೇಕು ಅಂದ್ರೆ ಇದ್ರಲ್ಲಿ ರಕ್ಷಿತನಿಗಿಂತ ರಮ್ಯಂದೆ ತಪ್ಪು ಜಾಸ್ತಿ ಇದೆ. ಹಾಗೆಲ್ಲ ಏನ್ ಬೇಜಾರಾಗಿಲ್ಲ, ಸ್ವಲ್ಪ ನೋವಾಯ್ತಷ್ಟೆ. ನನ್ ಮಾತಿಂದ ನಿನ್ಗೂ ನಿಮ್ಮಮ್ಮನ್ಗೂ ಎಷ್ಟೊಂದು ನೋವಾಗಿದೆ ಅಂತ ನಂಗೆ ಅರ್ಥ ಆಗಿದೆ. ನನ್ನ ಅಮ್ಮ ಇಲ್ಲಿ ಬಂದೋಗಿದ್ರೆ ಇಷ್ಟೆಲ್ಲ ನೀವು ಮಾತಾಡಕ್ಕೆ ಅವಕಾಶ ಸಿಗ್ತೈತ ಹೇಳು. ಅಯ್ಯೋ, ನಾನು ಆ ಉದ್ದೇಶ ಇಟ್ಕೊಂಡು ಅದು ಮಾತಾಡಿಲ್ಲ ರಮ್ಯಾ. ಅಟ್ಲೀಸ್ಟ್ ಆ ಮಾತು ಕೇಳಾದ್ರೂ ವಸ್ತುಗಳು ವ್ಯಕ್ತಿಗಳು ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ ಗೊತ್ತಾದ್ರೆ ಅದೇ ದೊಡ್ಡ ಖುಷಿ. ಹೋಯ್ತಾ ಹೋಯ್ತಾ ಅವರು ಅರ್ಥ ಮಾಡ್ಕೋತಾರೆ ಬಿಡೋ ರಾಜೀವ. ಆದರೆ ಇವತ್ತು ಅದೆಷ್ಟು ಬೇಸರ ಮಾಡ್ಕೊಂಡವರೋ ಏನೋ.
ನನಗಂತೂ ಅದೃಷ್ಟ ಇಲ್ಲ. ನೀನಾದ್ರೂ ಖುಷಿಯಾಗಿರು ರಕ್ಷಿತಾ. ಪರವಾಗಿಲ್ಲ ಬಿಡ್ಲ ನಂಜುಂಡ, ಅಟ್ಲೀಸ್ಟ್ ರಕ್ಷಿತನ್ ತವ್ರ ಮನೆಯವರಾದ್ರೂ ಬಂದು ವಿಶ್ ಮಾಡಿದ್ರಲ್ಲ, ಅಷ್ಟೇ ಸಾಕು. ಯಾಕಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನೆ? ಯಾರಾದ್ರೂ ನೋಡಿದ್ರೆ ಅಷ್ಟೇ ನನ್ನ ಕತೆ. ಇವಾಗ ಯಾಕ್ರಿ ಫೋನ್ ಮಾಡಿದ್ರಿ? ಅದಕ್ಕೆ ತಂಗಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ರೀ. ಯಾಕ್ರಿ ಇಷ್ಟೊಂದು ಡಲ್ಲಾಗಿ ಮಾತಾಡ್ತಿದ್ದೀರಾ? ನಿಮ್ಮ ಹುಡುಗಿ ಏನಾದರೂ ಬೇರೆ ಹುಡುಗನ ಜೊತೆ ಸುತ್ತಾಡ್ತಿದ್ದಾಳ ಹೇಗೆ? ನನ್ನ ಹುಡುಗಿ ಆ ಥರ ಎಲ್ಲ ಏನೂ ಇಲ್ಲ ರೀ. ಮತ್ತೆ ಯಾಕ್ರಿ ಹೀಗೇನೋ ಕಳ್ಕೊಂಡಿರೋರ ಥರ ಮಾತಾಡ್ತಿದ್ದೀರಾ? ನಮ್ಮ ಅಣ್ಣಂದಿರು ಮತ್ತೆ ಅತ್ತಿಗೆರು ಫಾರಿನ್ಗೆ ಹೋಗೋದು ನಾಳೆನೇ ರೀ. ಅಯ್ಯೋ ರಾಮ, ಅವ್ರ ಹನಿಮೂನ್ಗೆ ಅಂತ ಫಾರಿನ್ಗೆ ಹೋಗ್ತಿದ್ದಾರೆ, ನೀವು ಖುಷಿಯಾಗಿ ಕಳಿಸ್ಕೊಡೋದ್ ಬಿಟ್ಟು ಯಾಕ್ರಿ ಇಷ್ಟೊಂದು ಬೇಜಾರಲ್ಲಿ ಮಾತಾಡ್ತಿದ್ದೀರಾ? ಯಾರು ಎಷ್ಟೇ ಪ್ರೀತಿ ತೋರಿಸಿದ್ರು ಅದು ತಾಯಿ ಪ್ರೀತಿಗೆ ಸರಿಸಾಟಿ ಆಗುತ್ತೇನ್ರಿ? ಈಗ ನಮ್ಮ ರಮ್ಯಾ ಅತ್ತಿಗೆ ಅವ್ರ ಖುಷಿ ಜೊತೆಗೆ ತಾಯಿ ಆಶೀರ್ವಾದನೂ ಬೇಕು ರೀ. ಅವ್ರು ಖುಷಿಯಾಗಿ ಹೋಗಿ ಬರಬೇಕು ಅಂದರೆ ನೀವು ಮತ್ತೆ ನಿಮ್ಮ ತಾಯಿ ಇಬ್ರು ಬಂದು ಒಂದ್ಸರಿ ಮಾತಾಡಬೇಕು ಕಣ್ರಿ. ನಮಗೂ ಆಸೆ ಇದೆ ರೀ, ಆದ್ರೆ ಏನ್ ಮಾಡೋದು, ನಾವ್ ಅಂತ ಸಿಚುಯೇಷನ್ ಅಲ್ಲಿ ಇಲ್ವಲ್ಲ. ಸುಮ್ನೆ ಸಾಧ್ಯ ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳಿ ರೀ. ಮನ್ಸ್ಗಿಂತ ದೊಡ್ಡದ್ ಬೇರೆ ಯಾವ್ದು ಇಲ್ಲ, ಒಂದೇ ಒಂದ್ಸಲ ಟ್ರೈ ಮಾಡ್ರಿ. ನಮ್ಮ ಅಪ್ಪನ ಬಗ್ಗೆ ಗೊತ್ತಿದ್ರು ನೀವ್ ಈ ಮಾತು ಹೇಳ್ತಿದ್ದೀರಾ? ಅವ್ರಿಗೇನಾದ್ರೂ ಈ ವಿಷಯ ತಿಳಿತು ಅಂದ್ರೆ ಅಷ್ಟೇ ಕತೆ ರೀ. ನಾವ್ ಇಷ್ಟಪಟ್ಟಿದ್ದನ್ನ ಪಡ್ಕೋಬೇಕು ಅಂದ್ರೆ ಸಾವಿರ ಪ್ರಾಬ್ಲಮ್ ಬರುತ್ತೆ, ಅವಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಇರೋದಕ್ಕಾಗಲ್ಲ ನೋಡ್ರಿ. ನಮ್ಗೇನೇ ಪ್ರಾಬ್ಲಮ್ ಬಂದ್ರು ಫೇಸ್ ಮಾಡ್ತೀವಿ ಅನ್ನೋ ಧೈರ್ಯ ಇರಬೇಕು, ಇಲ್ಲ ಬರದೇ ಇರೋ ರೀತಿ ಪ್ಲಾನ್ ಮಾಡಬೇಕು. ನೀವೇನೇ ಹೇಳಿದ್ರು ರಿಸ್ಕ್ ತಗೊಳ್ಳೋದು ಬೇಡ ಅನ್ನಿಸ್ತಿದೆ. ಅವ್ರು ಆರಾಮಾಗಿ ಹೋಗ್ ಬರ್ಲಿ ಬಿಡಿ, ನಾನು ಅಮ್ಮ ಫೋನ್ ಅಲ್ಲೇ ಮಾತಾಡ್ತೀವಿ. ರೈ, ನಾನ್ ಹೇಳೋದನ್ ಸ್ವಲ್ಪ ಕೇಳಿ. ಆಕ್ಚುಲಿ ಇವತ್ತು ಕಾಮಾಕ್ಷಿ ಅತ್ತೆ ಮನೆಗೆ ಬಂದಿದ್ರಾ? ನೋಡು, ನಿನಗ್ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಹೇಳು, ಅದ್ ಬಿಟ್ಟು ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ನಮ್ಮ ಅಮ್ಮ ಪ್ರೀತಿಯಿಂದ ಇದನ್ನಾದ್ರೂ ಮಾಡ್ಕೊಂಡ್ ಕೊಟ್ಟಿದ್ದಾರೆ, ನಿಮ್ ತವ್ರ ಮನೆಯಿಂದ ಏನ್ ಕೊಟ್ಟಿದ್ದಾರೆ ಹೇಳು. ಇಂಥ ಕೊರ್ಗಿಟ್ಕೊಂಡು ಅವ್ರು ಎಲ್ಲಿಗೆ ಹೋದ್ರೆ ತಾನೆ ಹೇಗ್ ಖುಷಿಯಾಗಿರ್ತಾರೆ ಹೇಳಿ. ಅದಕ್ಕೆ ಇವಾಗ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಲೇಬೇಕು, ಅದಕ್ಕೆ ನೀವು ನನಗೆ ಸಾಥ್ ಕೊಡ್ಲೇಬೇಕು ರೀ. ನನಗೂ ನಮ್ಮ ಅಕ್ಕ ಸಂತೋಷವಾಗಿ ಇರ್ಬೇಕು ಅನ್ನೋ ಆಸೆ ಇದೆ. ಮತ್ತೆ ಸುಮ್ನೆ ಇದ್ರೆ ಆಗುತ್ತಾ ಹೇಳಿ? ನಮ್ಮಿಂದ ದೂರ ಆಗಿ ಅಕ್ಕ ಎಷ್ಟು ನೋವು ಪಡ್ತಿದ್ದಾಳೋ ನಮಗೂ ಅಷ್ಟೇ ನೋವಾಗಿದೆ ರೀ. ಆದ್ರೆ ಏನ್ ಮಾಡೋದು, ಈಗಿರೋ ಪರಿಸ್ಥಿತಿಲಿ ನಮ್ಮಿಂದ ಏನು ಮಾಡಕ್ ಆಗ್ತಿಲ್ಲ. ಹಾಗಂತ ಇನ್ನು ಎಷ್ಟು ದಿವಸ ಹೀಗೆ ಇರ್ತೀರ ಹೇಳಿ? ಇಲ್ಲ ರೀ, ಈ ವಿಷಯದಲ್ಲಿ ಎಷ್ಟೇ ರಿಸ್ಕ್ ಆದ್ರೂ ಸರಿ ಅಕ್ಕನ್ ಮಾತಾಡ್ಸೋದಕ್ಕೆ ನಾವು ಬರ್ಲೇಬೇಕು. ಯಾಕೆ ಅಂದ್ರೆ ಸಂತೋಷವಾಗಿ ಕಾಲ ಕಳಿಯೋದಕ್ ಹೋಗ್ತಿರೋ ನಮ್ಮ ಅಕ್ಕನ್ಗೆ ತವ್ರ ಮನೆಯವ್ರು ಯಾರು ಇಲ್ಲ ಅನ್ನೋ ನೋವು ಕಾಡ್ಬಾರ್ದು. ಇಲ್ಲ, ನಾನು ಇವತ್ತೇ ಬರ್ತೀನ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಹಾಗಾದ್ರೆ ಏನಾದ್ರೂ ಮಾಡಿ ಅಮ್ಮನ್ ಒಪ್ಸಿ ಕರ್ಕೊಂಡು ಹೋಗ್ಲೇಬೇಕು. ಹೇಗೋ ನಮ್ಮ ರಮ್ಯಾತ್ಗೆ ಸಂತೋಷವಾಗಿ ಹೋಗೋದಕ್ಕೆ ವ್ಯವಸ್ಥೆ ಆಯ್ತು. ಹೆಂಗಿದ್ರೆ ಅಲ್ಲಿ ಹೋದ ಮ್ಯಾಕೆ ತಿನ್ಲೇಬೇಕಲ್ವೇ? ಇಲ್ಲೇ ಹೋಸಿ ರುಚಿ ನೋಬಿಡಮ್ಮ. ಯಾ
ಯಾಕೆ ಹಿಂಗೆ ಕೂತಿದೀಯ ನಂಜುಂಡ? ನೋಡು, ನಿನಗೇನಾದರೂ ಬೇಕು ಅಂದರೆ ಇವಾಗಲೇ ಹೇಳ್ಬಿಡು. ಅಲ್ಲಿ ಹೋದಾಗ ಅತ್ತಂದಿಲ್ಲ ಇತ್ತಂದಿಲ್ಲ ಅಂತ ನನ್ನ ಹತ್ರ ಜಗಳ ಮಾಡಬೇಡ. ಹಾಂ, ಅಯ್ಯೋ, ಯಾವಾಗಲೂ ಆಲ್ ಇಂಡಿಯಾ ರೇಡಿಯೋ ಥರ ವಟ ವಟ ಅಂತಿದ್ದನೋ, ಇವತ್ತು ಯಾಕೆ ಸುಮ್ಮನೆ ಕೂತಿದ್ಯಾ? ಅದೇನದು ಹ್ಞೂ 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 ಅಂತಿದ್ಯಾ? ಮಾತಾಡು, ಬಾಯ್ಬಿಟ್ಟು. ಅದ್ಯಾಕೆ ಮಾತು ಬರ್ದು ನನಗೆ ಸನ್ನೆ ಮಾಡ್ತಿದ್ಯಾ? ಅದೇನು ಅಂತ ಬಾಯ್ಬಿಟ್ಟು ಹೇಳು. ನೀನೇ ತಾನೇ ಕೇಳ್ತಿರೋದು, ಯಾಕೆ ಮಾತಾಡ್ತಿಲ್ಲ ಹೇಳು. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ಮೌನವೇ ಆಭರಣ. ಇವಕ್ಕೇನ್ ಕಮ್ಮಿ ಇಲ್ಲ. ಯಾವಾಗ ಸುಮ್ನೆ ಇರ್ಬೇಕೋ ಅವಾಗ ಹೊಟ್ಕುಟ್ಟು, ಯಾವಾಗ ಮಾತಾಡ್ಬೇಕೋ ಆಗ ಆಡಾಕು. ಏನಾರ ಮಾಡ್ಕೋ. ಈ ಬ್ಯಾಗ್ ನಾನು ಅಲ್ಲಿ ಮಡ್ಗಿದ್ನಲ್ಲ, ಇಲ್ಗೇನ್ ಬಂತು? ಏ ನಂಜುಂಡ, ನೀನೇನ್ ಮುಟ್ಟಿಲ್ಲ ತಾನೇ? ನನ್ನ ಆ ಬ್ಯಾಗು ಅಲ್ಲಿಟ್ಟಿದ್ನಲ್ಲ, ಇಲ್ಲೆಂಗ್ ಬಂತು? ರಮ್ಯಾತ್ಕ. ಏನು ಅಪ್ಪು, ಯಾರು ಬಂದಿದ್ದಾರೆ ನೋಡ್ ಬನ್ನಿ. ಅಮ್ಮ, ಅಳಿ ಅಂದ್ರೆ ನೀವು ನಮ್ಮನ್ನು ಕ್ಷಮಿಸ್ಬೇಕು. ಅವತ್ತು ಹಬ್ಬಕ್ಕೆ ಮನೆಗೆ ಬಂದಾಗ ನಮ್ಮ ಯಜಮಾನರು ನಿಮ್ಗೆ ಅವಮಾನ ಮಾಡಿಬಿಟ್ರು.